हाय फ्रेंड्स, वेलकम टू लाइन टीवी कन्नड। नमल्ली देवरु नंबो आस्तिकरु इद्दारे, अदरंते देवरन्न नंबदे वैचारिकते अन्नो नास्तिकरु कूड ಜೊತೆಲಿದ್ದಾರೆ। ಆದರೆ ಇಲ್ಲೊಂದು ಕಡೆ ದೇವರಿದ್ದಾನೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಅಂತಾನೆ ಮಧ್ಯಪ್ರದೇಶ ಒಂದರ ಜಿಲ್ಲೆಯಲ್ಲಿ ಒಂದು ಪವಾಡವೇ ನಡೆದೋಗಿದೆ। ಹೌದು, ಮಧ್ಯಪ್ರದೇಶದ ದೇವಾಸಿ ಎಂಬ ಜಿಲ್ಲೆಯಲ್ಲಿ ದಲಿಲ ಏಕಾದಶಿ ಎಂದು ನರಸಿಂಹ ದೇವರ ಉತ್ಸವ ಬಹಳ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೆಯುತ್ತೆ। ಈ ವಿಗ್ರಹದ ಉತ್ಸವದ ನಂತರ ನರಸಿಂಹ ದೇವರ ವಿಗ್ರಹವನ್ನ ಹರಿಯುವ ನದಿಯಲ್ಲಿ ತೇಲ್ಬಿಡ್ತಾರೆ। ಸಾಮಾನ್ಯವಾಗಿ ಭಾರವಾದ ಯಾವುದೇ ವಸ್ತುನ ನೀರಲ್ಲಿ ಇಟ್ಟರೆ ಅದು ಮುಳುಗಿಬಿಡುತ್ತೆ। ಆದರೆ ಈ ನದಿಯಲ್ಲಿ ಸರಿಸುಮಾರು 7.5 ಕೆಜಿಯಷ್ಟು ತೂಕದ ಈ ನರಸಿಂಹ ದೇವರ ವಿಗ್ರಹವನ್ನು ನದಿಯಲ್ಲಿ ಬಿಟ್ಟರೆ ಅದು ಮುಳುಗೋದೇ ಇಲ್ಲ। ಏನಪ್ಪ ಆಶ್ಚರ್ಯ ಅಂದರೆ, ಪೂಜಾರಿಗಳು ನರಸಿಂಹ ದೇವರ ವಿಗ್ರಹವನ್ನು ಪೂಜೆ ಮಾಡಿ ಅದನ್ನು ನದಿಯ ಒಂದಷ್ಟು ದೂರ ಅಂದರೆ ಮಧ್ಯ ಭಾಗಕ್ಕೆ ಹೋಗಿ ಪೂಜಾರಿಯು ವಿಗ್ರಹವನ್ನು ತೆಗೆದುಕೊಂಡು ಅಲ್ಲಿ ನಡು ನೀರಿನಲ್ಲಿ ಬಿಡ್ತಾರೆ। ಆದರೆ ವೈಜ್ಞಾನಿಕವಾಗಿ ಆ ದೇವರ ವಿಗ್ರಹ ಮುಳುಗಬೇಕು, ಆದರೆ ಆ ದೇವರ ವಿಗ್ರಹ ಮುಳುಗೋದೇ ಇಲ್ಲ, ಪೂಜಾರಿ ಇರೋ ಜಾಗಕ್ಕೇನೆ ತೇಲಿ ಬಂದ್ಬಿಡುತ್ತೆ। ಈ ವಿಸ್ಮಯ ಪವಾಡ ಸದೃಶ್ಯವನ್ನು ಕಣ್ತುಂಬಿಕೊಳ್ಳಲು ದೇಶಾದ್ಯಂತ ಲಕ್ಷಾಂತರ ಮಂದಿ ಈ ಪುಣ್ಯಕ್ಷೇತ್ರಕ್ಕೆ ಹರಿದು ಬರ್ತಾರೆ। ಇದನ್ನು ಮೂಢನಂಬಿಕೆ ಅನ್ಬೇಕೋ ಅಥವಾ ದೈವ ಭಕ್ತಿ ಅನ್ಬೇಕೋ ಗೊತ್ತಿಲ್ಲ, ಅದು ಅವರ ಭಕ್ತಿಗೆ ಭಾವಕ್ಕೆ ಬಿಟ್ಟದ್ದು ಅಂತ ಹೇಳ್ಬೋದು। ಇನ್ನು ನೀವು ಈ ಬಗ್ಗೆ ಏನು ಹೇಳ್ತೀರಾ ಅನ್ನೋದನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ। ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಲೈನ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ। ಧನ್ಯವಾದಗಳು।